ಎಲ್ಲ ಹಾನಿಯನ್ನು ರಕ್ಷಿಸುತ್ತೆ ನಮ್ಮ ಕೋಪ ನಮ್ಮ ದುಡುಕು ಈ ಮಟ್ಟಕ್ಕೆ ತರ್ತದೆ ಸರ್ ಆಮೇಲೆ ಒಂದು ಹೇಳ್ತೀನಿ ಯಾರು ಇಲ್ಲ ಸರ್ ನಮ್ಮನ್ನ ನಾವು ಮಾತ್ರ ಬದಲಾಯಿಸ್ಕೊಳಕ್ ಸಾಧ್ಯ ಇದೆ ಹೆಂಗೆ ನಮ್ಮ ದುಡ್ಡನ್ನ ಟಕ್ಕ ನಮ್ಮ ಜಾಬ್ಗ್ ಇಡ್ಕೊತಿವಿ ನಮ್ಮ ಪಾಪ ಕರ್ಮಗಳನ್ನ ಜಾಬಲ್ಲ ಜಾಬ್ ನಾವು ಕಾಯಬೇಕಾಗ್ತದೆ ಯಾವತ್ತು ದಾನ ಧರ್ಮ ಮಾಡ್ಬೇಕಾದ್ರೆ ಇನ್ನೊಬ್ಬರು ಜಾಬ್ ಅಲ್ಲಿ ನಾವು ದಾನ ಧರ್ಮ ಮಾಡಬಾರ್ದು ಪಾಪ್ ಕರ್ಮಗಳನ್ನೂ ಅಷ್ಟೇ ಇನ್ನೊಬ್ಬನ ತಲೆ ಮೇಲೆ ನಾನು ಇದೊಂಥರ ಹೆಂಗಾಗಿದೆ ಅಂದರೆ ಸಹಾಯ ಮಾಡ್ತೀನಿ ಅಂತ ಬಂದರೆ ನೀನು ಬಾ ಜೊತೆಲಿ ನನಗೆ ಯಾಕೋ ಬೋರ್ ಹೊಡಿತೈತೆ ಅಂತ ಕರ್ಕೊಂಡೋದಂಗೆ ಐತೆ ಇವಾಗ ಪಾಪ ಎಷ್ಟು ಕುಟುಂಬ ಇವತ್ತು ಬೀದಿಗೆ ಬಿತ್ತು ಸರ್ ಅನುಕುಮಾರ್ ತಂದೆ ವಾಪಸ್ ರೇಣುಕಾ ಸ್ವಾಮಿ ಸರ್ ಆತ ಬಜರಂಗ ದಳದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ನಾನು ಅಲ್ಲಿ ಕಾರ್ಯಕರ್ತ ಅಂತ ಹೇಳಿದ್ರು ಕೂಡ ಆತನಿಗೆ ನಾನ್ ವೆಜ್ ತಿನ್ನಿಸ್ತಾರೆ ಅಂದರೆ ನಿಜವಾಗ್ಲೂ ಸರ್ ನಿಜವಾಗ್ಲೂ ನಾನು ಹೇಳ್ತೀನಿ ಕೇಳಿ ಮಾತುಗಳಲ್ಲಿ ನಾವು ಅದನ್ನು ಒಣಿಸೋಕಾಗಲ್ಲ ಭಗವಂತ ಮೇಲೊಬ್ಬ ನೋಡ್ತಾ ಇದ್ದಾನೆ ಸರ್ ಯಾರ್ಗೆ ಎಲ್ಲಿ ಚಾಟಿಯ ಟಕ್ಕಂತ ಬೀಸಬೇಕು ಬೀಸ್ತಾನೆ ಯಾವತ್ತು ಯಾರ್ಗೇನು ಬೀಸಿ ಮುಟ್ಟಿಸ್ಬೇಕು ಮುಟ್ಟಿಸ್ತಾನೆ ಸರ್ ಎಷ್ಟೋ ಜನಕ್ಕೆ ದರ್ಶನ ನೋಡೇ ಇಲ್ಲ ಅನ್ನುವಂತ ವಿಚಾರ ಅನು ಅನ್ನೋ ವ್ಯಕ್ತಿ ದರ್ಶನ್ ಗೊತ್ತೇ ಇಲ್ಲ ಅಂತಕ್ಕಂಥದ್ದು ಬಟ್ ಆದ್ರೆ ಅನು ಅನ್ನುವಂಥ ವ್ಯಕ್ತಿ ಜೀವನದಲ್ಲೂ ಕೂಡ ಒಂದು ಬಹಳ ಕೆಟ್ಟ ಘಟನೆ ನಡೀತು ಅರೆಸ್ಟ್ ಆಗ್ತಾರೆ ಅರೆಸ್ಟ್ ಆದ್ಮೇಲೆ ಅವ್ರ ತಂದೆ ತೀರ್ಕೊಳ್ತಾರೆ ಹಾ ಸರ್ ಇವಾಗ ಅವ್ರ ತಂದೆ ಪಾಪ ಎಷ್ಟು ಅಮಾಯಕರು ಅಂದ್ರೆ ಹೇಳ್ತಾರೆ ನನ್ನ ಮಗ ಇಲ್ಲ ಅಂದ್ರೆ ನಾನು ಬದುಕ್ತಿನ ಸರ್ ಅಂತ ಪಾಪ ಮಾರನೇ ದಿವಸಕ್ಕೆ ಜೀವ ಕಳ್ಕೋತಾರೆ ಅಂದ್ರೆ ಆತನ ಆತ್ಮ ಎಷ್ಟು ನೋವು ತಿಂದಿರಬೇಕು ಬಂದು ಅವನು ಬಿಕ್ಕಿ ಬಿಕ್ಕಿ ಹೇಳ್ತಾನೆ ಕಾನೂನು ಆತನಿಗೆ ಆ ಅವಕಾಶ ಕೊಡ್ತು ಇಲ್ಲದೆ ಹೋಗಿದ್ದಿದ್ರೆ ಆತನಿಗೆ ಹೆಂಗಿರೋದು ಕೊನೆ ಕಾಲದಲ್ಲಿ ನಮ್ಮ ತಂದೆಯದೊಂದು ಕೊನೆ ಇದು ಸಲ್ಸೋಕ್ಕಾಗಿಲ್ಲ ಅಂತಿರೋದು ನೋಡಿ ಇವತ್ತು ಮೂರು ದಿವಸ ತಿತಿಗೆ ಹೋಗಕ್ಕಾಗಲ್ಲ ಹನ್ನೊಂದು ದಿವಸದ ತಿತಿಗೆ ಹೋಗೋಕ್ಕಾಗಲ್ಲ ತಿಂಗಳು ತಿತಿಗೆ ಹೋಗೋಕ್ಕಾಗಲ್ಲ ಏನು ಆಯ್ತು ಏನು ಇಷ್ಟೆಲ್ಲ ಅಭಿಮಾನದಿಂದ ಮಾಡಿದ್ರಲ್ಲಪ್ಪ ಏನು ಸಾಧನೆ ಆಯಿತು ಅಭಿಮಾನ ಇಡ್ಕೊಳ್ಳಿ ಬಟ್ ನಿಮ್ಮ ಕುಟುಂಬನ ಬೀದಿಗೆ ತರೋ ತನಕ ಇಡ್ಕೋಬಿಡಿ ಅಷ್ಟೇ ಕಟ್ಟ ಕಡಿದಾಗಿ ಇಷ್ಟು ಕೃತ್ಯ ಇಷ್ಟು ಭೀಭತ್ಸವಾಗಿ ಕೊಲೆ ಮಾಡಿದ್ದಾರೆ ಅಂದರೆ ಇದಕ್ಕಿಂತ ಕೆಟ್ಟದಾದಂತಹ ಒಂದು ಘಟನೆ ನಡೆಯೋದಕ್ಕೆ ಸಾಧ್ಯ ಇಲ್ಲ ಒಬ್ಬ ನಟ ಹಿಂಗೆ ಮಾಡಿದ್ದಾನೆ ಅನ್ನುವಂಥದ್ದು ಪಶ್ಚಾತ್ತಾಪಕ್ಕಿಂತ ದೊಡ್ಡ ಶಿಕ್ಷೆ ಯಾವುದೂ ಇಲ್ಲ ಅಂತಾರೆ ದರ್ಶನ್ ಹಿಂದೆ ಎಲ್ಲ ಘಟನೆಗಳಲ್ಲೂ ಕೂಡ ಭಾಗಿಯಾಗಿದ್ದರು ಅದಾದ ನಂತರ ಮತ್ತೆ ಅದನ್ನ ಚಿತ್ರರಂಗ ಒಪ್ಕೊಳ್ತು ಸುತ್ತಮುತ್ತಲಿನ ಜನ ಒಪ್ಕೊಂಡ್ರು ಕನ್ನಡಿಗರು ಒಪ್ಕೊಂಡ್ರು ಒಂದು ಹಂತಕ್ಕೆ ಹೋಗಲಿ ಅನ್ನುವಂಥದ್ದು ಈಗ ದರ್ಶನ್ ಮುಂದಿರೋ ಆಯ್ಕೆ ಏನು ಅಂತ ನಿಮಗನ್ಸುತ್ತೆ ಅನ್ಸುತ್ತೆ ಕೊನೆಯದಾಗಿ ಹೇಳಿದ್ರೆ ಅವರು ಮುಂದಿರೋ ಆಯ್ಕೆ ಗೊತ್ತಿಲ್ಲ ಸರ್ ಕೇಳಬೇಕಾದ್ರೂ ನಮ್ಮನ್ನೇನು ಕೊಲೆ ಮಾಡಿ ಕೇಳಿ ಕೊಲೆ ಮಾಡಿಲ್ಲ ಅಥವಾ ನಾವೇನು ಒಳ್ಳೆ ಸಿನಿಮಾ ಕೊಟ್ಟಾಗಲೂ ನಮ್ಮನ್ನು ಲೆಕ್ಕಕ್ಕೆ ಹಿಡ್ಕೊಳ್ಳಿಲ್ಲ ಸೊ ಹಂಗಾಗಿ ಅವ್ರವ್ರ ಕರ್ತವ್ಯಕ್ಕೆ ಅವರವ್ರ ನಿರ್ಧಾರಕ್ಕೆ ಅವರವ್ರ ಕರ್ಮಗಳಿಗೆ ಅವ್ರವರೇ ಪಾಲ್ದಾರರು ಅವರವರೇ ಜವಾಬ್ದಾರರು ಸರ್ ಅದೇನೋ ಅವ್ರಿಗೆ ಬಿಟ್ಟಿರೋದು ಸರ್ ಸಿನಿಮಾ ಮಾಡ್ತಾರೋ ಮಾಡಲ್ವೋ ಇನ್ನೊಂದು ಮತ್ತೊಂದು ಅವ್ರಿಗೆ ಬಿಟ್ಟಿರೋದು ನಾವು ಯಾಕೆ ಸರ್ ಹೇಳೋಣ ಇವಾಗ ನಾವೆಲ್ಲ ನಾನು ಹೇಳದ್ನಲ್ಲ ನಾವೆಲ್ಲ ಒಂಥರ ಭೂಮಿ ಮೇಲೆ ಇದೀವಿ ಅವ್ರು ಆಕಾಶದಲ್ಲಿದ್ದಾರೆ ಅವರಲ್ಲೇ ಇರಲಿ ಇಲ್ಲೇ ಇರ್ತೀವಿ ಸರ್ ಸೊ ಇದು ನಿರ್ಮಾಪಕ ಅವರ ಮಾತಾಗಿತ್ತು ಸೊ ದರ್ಶನ್ ಅವರ ಜೊತೆ ಬಹಳ ವರ್ಷಗಳ ಒಡನಾಟ ಇದೆ ಸೊ ಎಲ್ಲ ವಿಚಾರಗಳನ್ನು ಅವರು ಹಂಚಿಕೊಂಡ್ರು ದರ್ಶನ್ ಅವರು ಇಂತಹ ಕೃತ್ಯವನ್ನು ಖಂಡಿತವಾಗ್ಲೂ ಮಾಡಬಾರ್ದಿತ್ತು ಅದು ಉಮಾಪತಿಯವರನ್ನೂ ಸೇರಿದಂತೆ ಇಡೀ ಕರ್ನಾಟಕದ ಪ್ರತಿಯೊಬ್ಬ ಕನ್ನಡಿಗರ ಮಾತಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಚಂದ್ರಕಾಂತ್ ಜೊತೆ ಅಶೋಕ್ ವಿಸ್ತಾರ ನ್ಯೂಸ್ ಬೆಂಗಳೂರು ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ app ಡೌನ್ಲೋಡ್ ಮಾಡಿ